ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ಸ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಗ್ರಾಮ ಪಂಚಾಯತಿ ಮಟ್ಟದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದಂತಹ 5 ಗ್ಯಾರಂಟಿಗಳ ಅನುಷ್ಠಾನ ಮಾಹಿತಿ ಸಂವಹನ ಹಾಗೂ ಚಾಲನಾ ಕಾರ್ಯಕ್ರಮಕ್ಕೆ ನಾವು ಕುರುಬರಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರ ಅನುಮತಿಯ ಮೇರೆಗೆ ಮತ್ತು ಆದೇಶದ ಮೇರೆಗೆ ಇಲ್ಲಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸರ್ಕಾರದ ಈ ಮಹತ್ವಾಕಾಂಕ್ಷೆ ಯೋಜನೆಗಳೇನಿದೆವು, ಸ್ತ್ರೀಯರೇ ಸ್ವಾವಲಂಬನೆಯನ್ನು ಪಡೆದಿರತಕ್ಕಂಥದ್ದು, ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಆರ್ಥಿಕ ಭದ್ರತೆಯ ಸೇವೆಯನ್ನು ಒದಗಿಸತಕ್ಕಂಥ ಒಂದು ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ. ಅದರ ಜೊತೆಗೆ ಗೃಹಶಕ್ತಿ, ಯುವನಿಧಿ, ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ, ಇತರೆ 5 ಕಾರ್ಯಕ್ರಮಗಳನ್ನು ಜನಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ಮಾಹಿತಿ ಸಂವಹನ ಮಾಡುವ ಮುಖೇನ ಗ್ರಾಮಗಳಲ್ಲಿ ಕುಂದುಕೊರತೆಗಳನ್ನು ಆಲಿಸುವ ಮೂಲಕ ಒಂದು ಅಭಿವೃದ್ಧಿಯ ಪದದಲ್ಲಿ ನಮ್ಮ ತಾಲೂಕನ್ನು ಕೊಂಡೊಯ್ಯಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಆಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದಪ್ಪನವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಯಾವ ಶಾಸಕರು ಕೂಡ ಮಾಡದಿರತಕ್ಕಂಥ ಇಂಥ ಕಾರ್ಯಕ್ರಮವನ್ನು ನಮ್ಮ ಗೋವಿಂದಪ್ಪನವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಗಣ ಸರ್ಕಾರ ಏನು ಮಾಡಿದೆಯೋ ಗೃಹಜ್ಯೋತಿ ಯೋಜನೆಯನ್ನು ನಮ್ಮ ಬೆಸ್ಕಾಂನಲ್ಲಿ ಅರಾಪ್ ಮಾಡಿಕೊಂಡಿದ್ದೀವಿ. ಈಗ ಆಲ್ರೆಡಿ ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ, ಗಣ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಈಗ ಒಟ್ಟು 1262 ಆರ್ಆರ್ ನಂಬರ್ಗಳು ನಿಮ್ಮ ಗ್ರಾಮ ಪಂಚಾಯತಿ ಕುರುಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಇವುಗಳ ಪೈಕಿ ನೀವು 1126 ಮಾತ್ರ ನಮ್ಮಲ್ಲಿ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾವೆ, ಇನ್ನು 136,000 ಬಾಕಿ ಇದ್ದಾವೆ. ದಯಮಾಡಿ 136,000 ಯಾರಾದಿದ್ದಾವೋ ಅವರಿಗೆ ಶೂನ್ಯ ಬಿಲ್ ತಲುಪಿಲ್ಲ, ದಯಮಾಡಿ ಅವನ್ನ ನೀವು ಈ ವೇದಿಕೆ ಮುಖಾಂತರ ತಿಳಿಸಲಾಗಿ ನೀವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರಿ ಕೇಳ್ತಾ ಇದ್ದೀನಿ. ದಯಮಾಡಿ ನೀವು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡ್ರೆ ನಿಮಗೆ ಫ್ರೀ ಕಾಸ್ಟಲ್ಲಿ ಶೂನ್ಯ ಬಿಲ್ ತಲುಪುತ್ತೆ. ನಿಮ್ಮ ಟೋಟಲ್ ಈಗೇನು ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥವು ಏನಿದವೋ 1126 ಈ ತಿಂಗಳಲ್ಲಿ 408,000 ನಿಮಗೆ ಶೂನ್ಯ ಬಿಲ್ ನಿಮಗೆ ತಲುಪಿದೆ. ಅದರಂತೆ ನಮ್ಮ ಗಣ ಸರ್ಕಾರವು ನಮಗೆ 408,000 ನಮಗೆ ಪಾವತಿ ಮಾಡಿದೆ. ಈ ವಿಚಾರ ಎಲ್ಲರಿಗೂ ಗೊತ್ತಿದೆ. ಈ ತಿಂಗಳಲ್ಲಿ ಯಾವುದೇ ಒಂದು ಗ್ರಾಹಕರ ಮನೆ ಹತ್ರನೂ ನಾವು ಕೇಳಕ್ ಹೋಗಿಲ್ಲ, ಯಾಕೆಂದ್ರೆ ಇಷ್ಟು ಅಮೌಂಟು ಪ್ರತಿ ತಿಂಗಳು ನೀವು ಕಟ್ತಿದ್ದೀರಿ ನಮ್ಮ ಕತ್ತಿಗೆ. ನಿಮಗೆ ನಮ್ಗೆ ಇಷ್ಟ ಬರುತ್ತೆ 500 ಬರುತ್ತೆ, 600 ಬರುತ್ತೆ, 1,000 ಬರುತ್ತೆ ಅಂತೀರಿ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಏನಿದೆಯೋ ಈ ತಿಂಗಳ 408,000 ನಮ್ಮ ಜನ ಸರ್ಕಾರದ ವತಿಯಿಂದ ನಮಗೆ ಪಾವತಿ ಆಗಿದೆ ಅಂತ ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.
ಈ ದಿವಸ ಗ್ಯಾರಂಟಿ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಪ್ರತಿ ತಿಂಗಳಿಗೆ 2,000 ರೂಪಾಯಿ ಹಾಕಿರುತ್ತೆ ಹಾಕಿದ್ದಾರೆ, ಇನ್ನಷ್ಟು ಜನಕ್ಕೆ ಹಾಕಿಲ್ಲ, ಇದು ಮುಂದಿನ ಹಾಕ್ತಾರೆ. ಅದಕ್ಕೆ ನಮ್ಮ ಅಂಗನವಾಡಿ ಶಿಕ್ಷಕರು ಇದಕ್ಕೆ ಹೆಚ್ಚಿನ ಸ್ವಲ್ಪ ಇದು ತಗೋಬೇಕು, ಯಾರ್ಯಾರಿಗೆ ಹಾಕಿಲ್ಲ ಅದೆಲ್ಲ ಮಾಹಿತಿ ತಗೋಬೇಕು ಅಂತ ನನ್ನ ಅನಿಸಿಕೆ. ಹಾಗೂ ಈ ಯೋಜನೆಯನ್ನು ಮತ್ತೆ ಚುನಾವಣೆ ಮುಂದೆ ಪ್ರಣಾಳಿಕೆಯನ್ನು ಮಾಡಿದ್ರು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಯೋಜನೆಗೆ ಕೊಟ್ಟಿದ್ರು, ಅದು ನುಡಿದಂತೆ ನಡೆದಿದ್ದಾರೆ. ಇವತ್ತು ದೇಶದಲ್ಲಿ ಯಾವ್ದಾರ ಸರ್ಕಾರ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರು ಯಾವ ಮಾತು ಕೊಟ್ಟಿದ್ರು 5 ಗ್ಯಾರಂಟಿ ಅವನ್ನ 4 ಈಡೇರಿಸಿದ್ದಾರೆ. ಇನ್ನೊಂದು ಯುವ ಯೋಜನೆ ಅಂತ, ಯುವಶಕ್ತಿ ಅಂತ ಇದೆ, ಅದು ಡಿಸೆಂಬರ್ ತಿಂಗಳಲ್ಲಿ ಚಾಲನೆ ನೀಡ್ತಾರೆ ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮ ದೇಶವೇ ತಿರುಗಿ ನೋಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದೊಂದು ಕಾರ್ಯಕ್ರಮ, ಒಂದು ನಮ್ಮ ಗೋವಿಂದಪ್ಪನವರು ರಾಜ್ಯದಲ್ಲೇ ಇಂತಹ ಕಾರ್ಯಕ್ರಮವನ್ನ ಯಾವ ಶಾಸಕರು ಕೂಡ ಮಾಡ್ತಾ ಇಲ್ಲ. ಹೊಸದುರ್ಗ ತಾಲೂಕಿನಲ್ಲಿ ಒಳ್ಳೆಯ ಕಾರ್ಯಕ್ರಮ ಏನು, ಚುನಾವಣೆ ಪೂರ್ವದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಏನು ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದ್ರು, ಈ ಗ್ಯಾರಂಟಿಯನ್ನ ಪೂರೈಸತಕ್ಕಂಥ ಕಾರ್ಯಕ್ರಮವನ್ನ ನಾವು ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಹೇಳಿದ್ರಲ್ಲ, ಆ ಗ್ಯಾರಂಟಿ ಕಾರ್ಯಕ್ರಮವನ್ನ ಪೂರೈಸಿದಂತ ಮಹಾನ್ ಮಾತು ಕೊಟ್ಟಂತ ಮಾತನ್ನು ನಡೆಸಿಕೊಂಡ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅವರು ಕಾರ್ಯಕ್ರಮವನ್ನ ಪೂರೈಸಿದರೆ, ಆದ್ರೆ ನಮ್ಮ ಎಲ್ಲ ಜನಗಳಿಗೆ ಆ ಕಾರ್ಯಕ್ರಮ ತಲುಪಿದೆಯೋ ಅಥವಾ ಇಲ್ಲ ಅನ್ನೋ ಒಂದು ಇದನ್ನ ಮುಟ್ಟತಕ್ಕಂಥ ಕಾರ್ಯಕ್ರಮ ಸರಿಯಾಗಿ ತಲುಪಿಲ್ಲ ಅಂತ ಖಾತ್ರಿ ಪಡಿಸಿಕೊಳ್ಳಿಕ್ಕೆ ನಮ್ಮ ಈ ಒಂದು ತಾಲೂಕಿನ ಶಾಸಕರಾದ ಗೋವಿಂದಪ್ಪನವರು ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ನಿಮ್ಮೆಲ್ಲರ ಅದೃಷ್ಟ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಗ್ರಾಮದವರು ಕೂಡ ಎಲ್ಲ ನಮ್ಮ ಶೈಕ್ಷಣಿಕ ಅಧಿಕಾರಿಗಳಿರ್ಬೋದು, ಡಾಕ್ಟರ್ ಇರ್ಬೋದು, ಇದು ಒಂದು ನಮ್ಮ ಸಮಾಜದ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ನೀವು ಶಿಕ್ಷಣಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟರೆ ಅದನ್ನು ನಿಮ್ಮ ಕುಟುಂಬ ಬಹಳ ಯಶಸ್ವಿಯಾಗಿ ನೀವು ಮುಂದೆ ಸಾಗುತ್ತೆ. ಏನೋ ನಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಆ ಗೃಹಲಕ್ಷ್ಮಿ ಇರ್ಬೋದು, ಗೃಹಶಕ್ತಿ ಇರ್ಬೋದು, ಮುಂದೆ ಇನ್ನೊಂದು ಕಾರ್ಯಕ್ರಮ ಮತ್ತೆ ಅನ್ನಭಾಗ್ಯ ಯೋಜನೆ ಇರ್ಬೋದು, ಅದರ ಜೊತೆಗೆ ಯುವ ನಿಧಿ ಅನ್ನೋ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಯಾರು ಡಿಪ್ಲೊಮಾ ಪೂರೈಸಿದಂಥವ್ರಿಗೆ 1,500 ಮತ್ತು ಡಿಗ್ರಿಯನ್ನು ಮಾಡಿದಂಥವ್ರಿಗೆ 3,000 ಕೊಡ್ತಕ್ಕಂಥ ಒಂದು ಯೋಜನೆ, ಕೊನೆಯ ಯೋಜನೆ ಇದೆ, ಅದನ್ನು ಆ ಕಾರ್ಯಕ್ರಮವನ್ನು ನಮ್ಮ ಮುಖ್ಯಮಂತ್ರಿಯವರು ಪೂರೈಸ್ತಾರೆ. ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಈಗ ತಾನೇ ನಿಮ್ಮ ಗ್ರಾಮದವರು ತಿಳಿಸಿದ ರೀತಿಯಲ್ಲಿ ಇಂದಿನ ಏನು 2013-18 ಇದ್ದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಗೋವಿಂದಪ್ಪನವರು ಇದ್ರು, ಆವಾಗ ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು. ನಿಮ್ಮ ತಾಲೂಕಿಗೆ ಅವರ ಒಂದು ಕನಸು ಏನು, ಅವರು ಮಾಡಿದಂತ ಏನು ಜಲಪೂರ್ಣ ಯೋಜನೆಗಳು, ಚೆಕ್ ಡ್ಯಾಮ್ ಇರ್ಬೋದು, ಅದ್ರ ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಏನು ಮಾಡಿದಾರಲ್ಲ, ಅದು ಮಹತ್ತರವಾದ ಯೋಜನೆ. ಈ ಒಂದು ತಾಲೂಕು ರೈತ ಈ ಕುಟುಂಬದಿಂದ ಹೊಂದಿರ್ತಕ್ಕಂತ ನಾನು ಈಗ ತಾನೇ ಬರ್ತಕ್ಕಂತ ಸಂದರ್ಭದಲ್ಲಿ ನೋಡಿದೆ, ಯಾವುದೇ ಒಂದು ಜಮೀನಿನಲ್ಲಿ ಪ್ರಜ್ಞೆ ಮಾಡಿಲ್ಲ, ಈ ರೈತರು ಯಾವ ರೀತಿ ಬದುಕ್ತಾರಪ್ಪ ಹೆಂಗಿರ್ತಾರೆ ಅಂತ ನಾನು ಶಾಸಕರ ಹತ್ರ ಮಾತಾಡಿದೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಉತ್ತಮ ಮಲೆನಾಡಿಗೆ ಹೊಂದ್ಕೊಂಡಂತ ಗ್ರಾಮ, ಆದರೆ ಹೊಸದುರ್ಗ ತಾಲೂಕಿಗೆ ನಮ್ಮ ಗೋವಿಂದಪ್ಪನವರು 1,000,000 crore ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಅವರು ಈ ಸಾರಿ ಪೂರೈಸ್ತಾರೆ. ಇನ್ನು 2 ವರ್ಷದಲ್ಲಿ ನಾನು ಮೊನ್ನೆ ಬೆಂಗಳೂರಲ್ಲಿ ಕೇಳಿದೆ, ಇನ್ನು 2 ವರ್ಷದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾರ್ಯಕ್ರಮವನ್ನು ಪೂರೈಸ್ತಾರೆ. ಆ ಮುಂದಿನ ದಿನದಲ್ಲಿ ನೀವೆಲ್ಲರೂ ಸುಖವಾಗಿ ನೀರು ಈ ತಾಲೂಕಿಗೆ ಬಂದ್ರೆ ಎಲ್ಲ ಜಮೀನನ್ನ ಯಾರು ಕೂಡ ಏನು ಬೇರೆಯವರಿಗೆ ಮಾರ್ತಕ್ಕಂಥದ್ದು, ಇಲ್ಲಿಂದ ಬೆಂಗಳೂರಿಗೆ ಗುಳೆ ಹೋಗಿರ್ತಕ್ಕಂಥವ್ರು ಎಲ್ಲರೂ ಬಂದು ಸಮೃದ್ಧಿಯಾಗಿ ಅಡಿಕೆ ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಎಲ್ಲ ಬೆಳೆಯನ್ನ ಬೆಳೆಯಬಹುದು, ನೀವು ಸಮೃದ್ಧಿಯಾಗಿ ಇರ್ಬೋದು. ಅದ್ರ ಜೊತೆಗೆ ನೀವು ಏನು ನಮ್ಮ ಸರ್ಕಾರದ ಯೋಜನೆ ಗ್ಯಾರಂಟಿ ಯೋಜನೆ ಇರೋ ಆ ಒಂದು ಹಣವನ್ನ ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕೆ ಒತ್ತು ಕೊಟ್ಟು ಶಿಕ್ಷಣವನ್ನ ಬೆಳೆಸಿ ನಿಮ್ಮ ಕುಟುಂಬವನ್ನು ಸಮೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ನಮ್ಮ ಪಕ್ಷದ ಹಿರಿಯರು ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ
ಉಪಮುಖ್ಯಮಂತ್ರಿ ಘೋಷಣೆ ಮಾಡಿ ಸಚಿವ ಸಂಪುಟದ ಎಲ್ಲ ಸದಸ್ಯರನ್ನು ಕೂಡ ನೇಮಕ ಮಾಡಿದೆ. ಮೊದಲನೇ ಸಚಿವ ಸಂಪುಟದಲ್ಲೇ ನಮ್ಮ ಸರ್ಕಾರ ಈ 5 ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ತರಲೇಬೇಕು, 5 ಯೋಜನೆಗಳನ್ನ ಬಹಳ ತುರ್ತಾಗಿ ಬಡವರಿಗೆ ತಲುಪಿಸ್ಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಕೇವಲ 110 ದಿವಸದಲ್ಲಿ ಈ ಕಾರ್ಯಕ್ರಮ ಯಶಸ್ಸನ್ನು ಕಾಣ್ತಾ ಇದೆ. ಬಹುಶಃ ನೀವೆಷ್ಟು ಜವಾಬ್ದಾರಿಯುತವಾಗಿ ಎಷ್ಟು ಜಾಗರೂಕತೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸಬೇಕು ಅಂತೇಳಿ ಮನಸ್ಸು ಮಾಡಿ ಇಡೀ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರು. ನೀವು ಆಶೀರ್ವಾದ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು 5 ಗ್ಯಾರಂಟಿ ಯೋಜನೆಗಳು ನಿಮ್ಮ ಮನವಾಗಿಯೂ ಬರ್ತಾ ಇದ್ದಾವೆ. ನೀವೆಷ್ಟು ಜವಾಬ್ದಾರಿಯುತವಾಗಿ ಮತ ಕೊಟ್ಟರೆ ಅಷ್ಟೇ ಜವಾಬ್ದಾರಿಯುತವಾಗಿ ನಮ್ಮ ಪಕ್ಷನೂ ಕೂಡ ನಮ್ಮ ಸರ್ಕಾರನೂ ಕೂಡ 5 ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಜುಲೈ 11ನೇ ತಾರೀಕು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದು ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಹಿರಿಯ ಸದಸ್ಯರಾದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯು ಈ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದು ಸಿದ್ದರಾಮಯ್ಯನವರ ಆಣತಿಯಂತೆ ಬಹುಶಃ ಈ ರಾಜ್ಯದ ಮಹಿಳೆಯರು ಬಹಳಷ್ಟು ಮಹಿಳೆಯರು ಪುಣ್ಯಕ್ಷೇತ್ರಗಳ ದರ್ಶನವೇ ಮಾಡಿರಲಿಲ್ಲ, ಎಷ್ಟೋ ಜನ ತಮ್ಮ ಹೊಲ ಗದ್ದೆ ಮನೆಗಳನ್ನು ಬಿಟ್ಟು ಬಸ್ನೇ ಹತ್ತಿರಲಿಲ್ಲ, ನಗರ ಪ್ರದೇಶಗಳ ದರ್ಶನವೇ ಸಿಕ್ಕಿರಲಿಲ್ಲ. ಅಂತ ಕಡು ಬಡತನದ ಹೆಣ್ಮಕ್ಳು ಕೂಡ ಇದ್ದು ಈಗ ಇದ್ದಾರೆ. ಇವತ್ತು ಕೂಲಿ ಹುಡ್ಕೊಂಡು ಹೊಟ್ಟೆಪಾಡಿಗಾಗಿ ವಲಸೆ ಹೋಗ್ತಕ್ಕಂಥ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ನಗರ ಪ್ರದೇಶಕ್ಕೆ ಹೋಗಲೇಬೇಕು. ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಅನೇಕ ಸಾವಿರ ರೂಪಾಯಿಗಳನ್ನ ಬಸ್ ಚಾರ್ಜ್ಗೆ ಹಾಕ್ಬೇಕು, ಹಣವನ್ನು ತಪ್ಪಿಸ್ಬೇಕು ಅಂತೇಳಿ ಉಚಿತ ಬಸ್ ಸೌಕರ್ಯ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಅನೇಕ ಮಹಿಳೆಯರು ಅನೇಕ ಕುಟುಂಬಗಳು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಉಚಿತ ಬಸ್ ಪ್ರಯಾಣ ಸಿಕ್ಕಿರ್ತಕ್ಕಂಥದ್ದು ಒಂದು ಉತ್ತಮವಾದ ಸೌಲಭ್ಯ ಅಂತ ನಾವಾದರೂ ಕೂಡ ಭಾವಿಸ್ತೇವೆ. ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಆಯೋಜನೆ ಮಾಡಿರೋದು ತುಂಬಾ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಮ್ಮ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂತ ಅವರು ವಿಜಯಿಗಳಾಗಿ ಬಂದಂತ ನೂತನ ಸರ್ಕಾರ ರಚನೆ ಆದ ನಂತರ ಎಲ್ಲ ಗ್ರಾಮಗಳಿಗೆ ನಿಜವಾಗ್ಲೂ ಅವರು ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಗ್ರಾಮಸ್ಥರ ನಿಜವಾಗ್ಲೂ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ನೋಡಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂದ್ರೆ ನಮ್ಮ ಶಾಸಕರಿಗೆ ನೇರವಾಗಿ ನಮ್ಮ ಎಲ್ಲ ಮಹಿಳೆಯರಿಗೆ ಕೇಳಿದ್ರು ಯಾರ ಅಕೌಂಟಿಗೆ ದುಡ್ಡು ಬಂದಿದೆ ಬಂದಿಲ್ಲ ಅಂತೇಳಿ. ನೋಡಿ ಇಷ್ಟು ಕಾಳಜಿ ಇದೆ ಯಾಕೆಂದ್ರೆ ಅವ್ರಿಗೆ ಬರ್ತಾ ಇದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರು ಕುತ್ಕೊಂಡು ಅಲ್ಲೇ ಪ್ಲಾನ್ ಮಾಡ್ತಾ ಇದ್ರು. ನಿಜವಾಗ್ಲೂ ಕೂಡ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಕಪ್ಪ ಕರಿಯಮ್ಮ ದೇವಿ ಅವರ ಅನುಗ್ರಹದಿಂದ ನಮ್ಮ ಕುರುಬ್ರಹ್ಳಿ ಗ್ರಾಮ ಉತ್ತಮವಾಗಿ ನಡ್ಕೊಂಡು ಬಂದಿದೆ ಎಲ್ಲ ವಿಧದಿಂದಲೂ ಕೂಡ. ಇವತ್ತು ಎಲ್ಲ ವಿಷಯಗಳ ಬಗ್ಗೆ ನಮ್ಮ ವಿಟಮಿನ್ಸ್ ಅವ್ರು ಮಾತಾಡಿದ್ರು, ಬೆಸ್ಕಾಂ ಅವ್ರು ಮಾತಾಡಿದ್ರು, ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅವ್ರು ಮಾತಾಡಿದ್ರು, ಇಷ್ಟೊತ್ತು ಕೂಡ ನಮ್ಮ ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲರೂ ಮಾತಾಡಿದ್ರು. ನಿಜವಾಗ್ಲೂ ಕೂಡ ನಾನು ಮಾನ್ಯ ಶಾಸಕರ ಒಂದು ಅಪ್ಪಣೆ ಮೇರೆಗೆ ನಮ್ಮ ಶಿಕ್ಷಣ ಇಲಾಖೆಯ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ನಿಜವಾಗ್ಲೂ ಕಾರಣ ನಮ್ಮ ಊರಿನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಿಜವಾಗ್ಲೂ ಕೂಡ ನಾನು ನಮ್ಮ ತಂದೆಯವರು ಓದಿಸ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ಇದ್ದಂಥ ಬಸ್ಗಳು ಇರಲಿಲ್ಲ ಸರ್, ಬಸ್ ಇಲ್ಲಿ ಗೌರಿಂಗಾಪುರದಿಂದ ಬೆಳಿಗ್ಗೆ 6 ಗಂಟೆಗೆ ಒಂದೇ ಬಸ್ಸು. ನಮ್ಮ ಊರಿನ ಇಲ್ಲಿ ಇರ್ತಕ್ಕಂಥ ಅಣ್ಣಂದ್ರು ನಮ್ಮ ಎಲ್ಲ ಹಿರಿಯರು ನಮ್ಗೆ ಗಾಡಿನಲ್ಲಿ ಕರ್ಕೊಂಡೋಗಿ ಬಸ್ ಹತ್ತಿದ್ದಾರೆ.
ನಮ್ಗೆ ನಿಜ ಅವಾಗ ನಾವು ನಮ್ಮ ತಂದೆ ಕಷ್ಟ ಎಲ್ರಿಗೂ ಗೊತ್ತಿದೆ, ನಮ್ದು ಮಧ್ಯಮ ವರ್ಗದ ಕುಟುಂಬ ಎಲ್ಲರೂ ಕೂಡ ಇಲ್ಲಿರೋ ಎಲ್ಲರೂ ಕೂಡ ನಮ್ಮ ಕಲಿಕೆಗೆ ಸಹಕರಿಸಿದ್ದಾರೆ. ನಾನು ಇಲ್ಲೇನಾದ್ರೂ ಕೂತಿದ್ದೀನಿ ಅಂದ್ರೆ ನಿಜವಾಗ್ಲೂ ನಮ್ಮ ಅಣ್ಣ ನಾನಾಗಿರ್ಬೋದು ಇಲ್ಲಿ ಕೂತಿರೋ ಎಲ್ರಿಗೂ ನಮ್ಮ ಊರಲ್ಲಿ ಯಾವುದೇ ಜಾತಿ ಭೇದ ಏನು ಮಾಡಲ್ಲ, ಎಲ್ರಿಗೂ ಸಮಾನ ಅವಕಾಶವನ್ನು ಕೊಡ್ತೇನೆ. ಎಲ್ಲ ಧರ್ಮದವ್ರಿಗೂ ಜಾತಿಯವ್ರಿಗೂ ಎಲ್ರಿಗೂ ಸಮಾನ ಅವಕಾಶವನ್ನು ಕೊಟ್ಟು ವಿದ್ಯೆಗೆ ಕಲಿಕೆಗೆ ಅವಕಾಶ ಕೊಡ್ತೇನೆ. ಅದಕ್ಕೆ ನಾನು ಗ್ರಾಮಸ್ಥರಿಗೆ ನಾನು ಇವತ್ತು ಋಣಿಯಾಗಿದ್ದೀನಿ. ನಿಜವಾದ್ರೂ ನನ್ನ ವೈಯಕ್ತಿಕವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.